ಕಾರ್ಯಕ್ರಮದ ಪ್ರಾಯೋಜಕರು ಕ್ಯಾಡ್ಬರೀಸ್ ಕೋಕೋ ಬೆಳೆಸಿ ಅಧಿಕ ಆದಾಯ ಗಳಿಸಿ ಹಾಗೂ ಇಂಡಿಯಾ ಉಪಕರಣಗಳು ತನ್ನಿ ಪರಿವರ್ತನೆ ಇದುವರೆಗೂ ನಾವು ತಳಿಗಳ ಒಂದು ಆಯ್ಕೆಯನ್ನು ಕುರಿತು ಅಭ್ಯಾಸ ಮಾಡಿದ್ವಿ ಈಗ ನಾವು ಯಾವ ರೀತಿಯಾಗಿ ಗಿಡಗಳನ್ನು ನಾಟಿ ಮಾಡಬೇಕಾಗತ್ತೆ ಅಂತ ಹೇಳಿ ತಿಳಿದುಕೊಡೋಣ ಸೊ ನಾ ಹೇಳಿ ಇದಕ್ಕಿಂತ ಮುಂಚೆ ಹೇಳಿದ ಯಾವಾಗಲೂ ಭೂಮಿಯ ತಯಾರಿ ಯಾವ ರೀತಿಯಾಗಿರಬೇಕು ಉತ್ತರ ದಕ್ಷಿಣ ನಾವು ಸಾಲುಗಳನ್ನ ಬಿಡ್ತಕ್ಕಂಥದ್ದು ಮತ್ತು ಟ್ರೆಂಚ್ಗಳನ್ನು ಹಾಕುವಂಥದ್ದು ಟ್ರೆಂಚ್ಗಳನ್ನು ತೆಗೆದ ನಂತರ ಟ್ರೆಂಚ್ ಅಂದರೆ ಕಾಲುವೆಗಳನ್ನು ತೆಗೆದ ನಂತರ ಆಟಿ ಮಾಡಲಿಕ್ಕೆ ತೆಗೆದ ನಂತರ ಟ್ರೆಂಚ್ಗಳನ್ನು ನಾವು ಒಂದು ಬುಟ್ಟಿ ಚೆನ್ನಾಗಿ ಕಳೆದಂಥ ತಿಪ್ಪೆ ಗೊಬ್ಬರಗಳನ್ನು ಮಿಕ್ಸ್ ಮಾಡುವಂಥದ್ದು ಅಂದರೆ ಪ್ರತಿ ಅಡಿ ಸಾಲಿನ ಉದ್ದಕ್ಕೂ ಹತ್ತು ಕೆ ಜಿ ಅಂದರೆ ಒಂದು ಬುಟ್ಟಿ ಸರಿಸುಮಾರು ಚೆನ್ನಾಗಿ ಕಳೆದಂಥ ತಿಪ್ಪೆ ಗೊಬ್ಬರವನ್ನು ಹಾಕುವಂಥದ್ದು ಅದ್ರ ಜೊತೆಗೆ ಫೈವ್ ಹಂಡ್ರೆಡ್ ಗ್ರಾಮ್ ಸಿಂಗಲ್ ಸೂಪರ್ ಪಾಸ್ಪೆಟ್ ಗೊಬ್ಬರವನ್ನು ಹಾಕುವಂಥದ್ದು ನೂರು ಗ್ರಾಮ್ ಯೂರಿಯಾ ಅಂತ ಮಿಕ್ಸ್ ಮಾಡುವಂಥದ್ದು ಅದ್ರ ಜೊತೆಗೆ ಆಫ್ ಪೊಟ್ಯಾಶ್ ಬಂದ್ಬಿಟ್ಟು ಒಂದು ನೂರು ಗ್ರಾಮು ಟು ಹಂಡ್ರೆಡ್ ಗ್ರಾಮ್ ಮ್ಯಾಗ್ನೀಷಿಯಂ ಸಲ್ಫೇಟು ಒಂದು ಹತ್ತು ಗ್ರಾಮು ಲಘು ಪೋಷಕಾಂಶ ಒಂದು ಕೆ ಜಿ ಬೇವಿನಿಂಡಿ ಇವೆಲ್ಲಗಳ ಮಿಶ್ರಣವನ್ನು ಮಿಶ್ರಣ ಮಾಡಿ ನಾವು ಪ್ರತಿ ಸಾಲಿನಲ್ಲಿ ಇಷ್ಟೆಷ್ಟು ಪ್ರಮಾಣದಲ್ಲಿ ಹಾಕಿಕೊಂಡು ಹೋಗುವಂಥದ್ದು ಇದು ಹಾಕಿದ ನಂತರ ನಂತರ ನಮಗೆ ಸರಿ ಸುಮಾರು ಫೆಬ್ರವರಿ ತಿಂಗಳಲ್ಲಿ ನಾವು ಬೇರು ಸಸಿಗಳನ್ನು ನಾಟಿ ಮಾಡಬೇಕಾಗತ್ತೆ ಫೆಬ್ರವರಿಯಲ್ಲಿ ನಾಟಿ ಮಾಡೋಕ್ಕಂಥ ಪೂರ್ವದಲ್ಲಿ ಕೂಡ ನಾವು ಡ್ರಿಪ್ಗಳನ್ನು ಎಳಿಬೇಕಾಗುತ್ತೆ ಅದಕ್ಕೆ ಯಾಕಂದರೆ ಡ್ರಿಪ್ಗಳನ್ನ ಎಳೆದುಬಿಟ್ಟು ಡ್ರಿಪ್ಪರ್ನ ಕೂಡ ಹಾಕುವಂಥದ್ದು ಪ್ರತಿ ಗಿಡಕ್ಕೆ ಒಂದು ಡ್ರಿಪ್ಪರ್ನಂತೆ ಡ್ರಿಪ್ಗಳನ್ನು ಜೋಡಿಸಿ ನಂತರ ಡ್ರಿಪ್ ಹಾಕಿದ ನಂತರ ಚೆನ್ನಾಗಿ ನೀರನ್ನು ಬಿಟ್ಟು ಗುಂಡಿಗಳು ತೇವಾಂಶ ಚೆನ್ನಾಗಿ ತೇವಗೊಂಡ ನಂತರ ಒಂದು ದಿವಸ ಅಥವಾ ಎರಡು ದಿವಸ ಬಿಟ್ಟು ಮತ್ತೆ ಗಿಡಗಳನ್ನು ನಮಗೆ ಬೇರೆ ಕರ್ತಂಥ ಫೆಬ್ರವರಿ ತಿಂಗಳಲ್ಲಿ ನಾಟಿ ಮಾಡಬೇಕಾಗುತ್ತೆ ಈಗಾಗಲೇ ಬೇರು ಸಸಿಗಳ ಬಗ್ಗೆ ಸವಿಸ್ತಾರವಾದ ಮಾಹಿತಿಯನ್ನು ಕೊಡಲಾಗಿದೆ ಅದರಲ್ಲಿ ಪ್ರಮುಖವಾಗಿ ಡಾಗ್ರಿಡ್ಜ್ ಬಂದ್ಬಿಟ್ಟು ಎಸ್ ಒ ಫೋರು ಫ್ರೀಡಮ್ಮು ಒನ್ ಟೆನ್ ಆರು ಒನ್ ಫೋರ್ಟಿ ಆರು ರ್ಯಾಮ್ಸೆ ಹೀಗೆ ಹೀಗೆ ಹಲವಾರು ಥರದಂಥ ಬೇರು ಸಸಿಗಳನ್ನ ನಾವು ಇವತ್ತಿನ ದಿವಸ ಕಂಡು ಬರ್ತಾಯಿದ್ದೀವಿ ಸೊ ಇವುಗಳಲ್ಲಿ ಹೆಚ್ಚಾಗಿ ನಾವು ಉಪಯೋಗಿಸ್ತಕ್ಕಂಥದ್ದಂದರೆ ಡಾಗ್ರಿಜ್ ಬೇರು ಸಸಿ ಮತ್ತು ಒನ್ ಟೆನ್ ಆರ್ ಬೇರು ಸಸಿಗಳನ್ನು ಹೆಚ್ಚಾಗಿ ಉಪಯೋಗ ಉಪಯೋಗಿಸಲಾಗ್ತಾ ಇದೆ ಈ ಸಸಿಗಳನ್ನು ನಾವು ತಪ್ಪದೇ ನಾವು ಫೆಬ್ರವರಿ ತಿಂಗಳಲ್ಲಿ ನಾಟಿ ಮಾಡ್ಕೊಳ್ಳೋದು ನಾಟಿ ಮಾಡ್ಕೊಳ್ಬೇಕು ಯಾಕಂದರೆ ಬೇರು ಸಸಿಗಳನ್ನು ನಾಟಿ ಮಾಡಿಕೊಂಡು ನಾವು ಫೆಬ್ರವರಿ ಏನಾದರೂ ನಾವು ಫೆಬ್ರವರಿ ಅಥವಾ ಮಾರ್ಚ್ ತಿಂಗಳಲ್ಲಿ ನಾವು ನಾಟಿ ಮಾಡಿಕೊಳ್ಳದೆ ಪಕ್ ಹೋದ ಪಕ್ಷದಲ್ಲಿ ಆ ವರ್ಷ ನಮಗೆ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ತಿಂಗಳಲ್ಲಿ ನಾವು ಕಸಿ ಕಡ್ಡಿಗಳು ಲಭ್ಯವಿರುತ್ತವೆ ಆ ರೀತಿಯಾಗಿ ನಾವೇನಾದರೂ ಸೆಪ್ಟೆಂಬರ್ ಅಂದರೆ ಆ ಆ ಹಂತದಲ್ಲಿ ಈ ಬೇರು ಸಸಿಗಳು ನಾ ಕಸಿ ಮಾಡಲಿಕ್ಕೆ ಯೋಗ್ಯವಾಗಿರಬೇಕು ಆ ದೃಷ್ಟಿಯಲ್ಲಿ ನಾವು ಸಾ ಸಾಧ್ಯವಾದಷ್ಟು ಜನವರಿ ಅಥವಾ ಫೆಬ್ರವರಿ ತಿಂಗಳಲ್ಲಿ ಬೇರು ಸಸಿಗಳನ್ನ ನಾಟಿ ಮಾಡ್ಕೋಬೇಕು ಬೇ ಸಸಿ ಬೇರು ಸಸಿಗಳನ್ನ ಈವನ್ ನಾವು ಮಾರ್ಚ್ ಏಪ್ರಿಲಲ್ಲಿ ಮಾಡಿದರೂ ಕೂಡ ಒಳ್ಳೆಯ ಒಂದು ಪೋಷಕಾಂಶಗಳನ್ನು ಒದಗಿಸೋದ್ರ ಮುಖಾಂತರ ಕೂಡ ಬೇರು ಸಸಿಗಳು ಬೇಗ ಡೆವಲಪ್ ಆಗುವಾಗಿ ಕೂಡ ನಾವು ಮಾಡ್ಬೋದು ಅದು ಬಹಳ ಪ್ರಮುಖವಾಗಿರುತ್ತೆ ಬೇರು ಸಸಿ ನಾಟಿ ಮಾಡಿದ ನಂತರ ಕೂಡ ನಾವು ಬೇರು ಸಸಿಗಳನ್ನು ಬೇರು ಸಸ್ಯಗಳನ್ನು ಬೇರು ಸಸಿಗಳು ಬೇಕಾಗಿರ್ತಕ್ಕ ಹಲವಾರು ಪೋಷಕಾಂಶಗಳನ್ನು ಕೂಡ ನಾವು ಹನಿ ನೀರಾವರಿ ಮುಖಾಂತರ ಕೊಡಬೇಕಾಗತ್ತೆ ಸೊ ಇನಿಷಿಯಲ್ ಅಂದರೆ ಬೆಳವಣಿಗೆ ಹಂತದಲ್ಲಿ ಗಿಡಗಳಿಗೆ ಬೇರ್ಸಸಿಗಳಿಗೆ ಹನಿ ನೀರಾವರಿ ಮುಖಾಂತರ ರಸವರಿ ಮುಖಾಂತರ ಒಂದೇನು ಏನು ಮೊನೋಅಮೋನಿಯಂ ಪಾಸ್ಪೇಟ್ ಅಂತ ಹೇಳ್ತೀವಿ ಹತ್ತೊಂಬತ್ತು ಹತ್ತೊಂಬತ್ತು ಕರಗುವಾಗ ನೀರಲ್ಲಿ ಕರಗುವಂಥ ಗೊಬ್ಬರವಿರ್ಬೋದು ಅಥವಾ ಯೂರಿಯಾ ಅದು ಕೂಡ ನೀರಲ್ಲಿ ಕರಗುವಂಥ ಗೊಬ್ಬರ ಈ ಥರ ಅಂಥ ಕೆಲವೊಂದು ಗೊಬ್ಬರಗಳನ್ನು ನೀರಿನ ಮುಖಾಂತರ ಹೆಚ್ಚು ಕಡಿಮೆ ನಾಟಿ ಮಾಡಿದ ನಾಟಿ ಮಾಡಿದ ಒಂದು ಎರಡು ವಾರ ಅಥವಾ ಮೂರು ವಾರ ಕಳೆದುಬಿಟ್ಟು ನಂತರ ಈ ಪ್ರತಿ ಒಂದು ಹಂತದಲ್ಲಿಯೂ ಕೂಡ ತ್ರೀ ಡೇಸ್ಗೂ ಫೋರ್ ಡೇಸ್ಗೂ ಒಂದು ಸರ ನಾವು ಈ ರೀತಿಯಂಥ ಗೊಬ್ಬರಗಳನ್ನು ಒದಗಿಸೋದ್ರ ಮುಖಾಂತರ ಬೇರು ಸಸಿಗಳನ್ನ ಬೇಗ ಗಿಡಗಳು ಬೇಗ ದೊ ದೊಡ್ಡದಾಗಲಿಕ್ಕೆ ನಾವು ಅವಕಾಶ ಮಾಡಿಕೊಟ್ಟಂಗೆ ಆಗುತ್ತೆ ಅದು ಭಾಳ ಪ್ರಾಮುಖ್ಯವನ್ನು ಕೂಡ ಪ್ರಾಮುಖ್ಯತೆಯೂ ಕೂಡ ಪಡೆದಿರುತ್ತೆ ಸೊ ಇದು ಭಾಳ ಇಂಪಾರ್ಟೆಂಟು ಬೇರು ಸಸಿಗಳ ಒಂದು ನಿರ್ವಹಣೆ ಕೂಡ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಸೊ ಬೇರು ಸಸಿಗಳು ನಾಟಿ ಮಾಡಿದ ಒಂದು ಮೂರು ಅಥವಾ ನಾಲ್ಕು ತಿಂಗಳ ನಂತರ ಅಂದರೆ ಸರಿಸುಮಾರು ಸೆಪ್ಟೆಂಬರ್ ಅಕ್ಟೋಬರ್ ಹಂತದಲ್ಲಿ ಅಂದರೆ ನಾವು ಫೆಬ್ರವರಿಯಲ್ಲಿ ಮಾಡಿದರೆ ಇಬ್ಬರು ಫೆಬ್ರವರಿ ಮಾರ್ಚ್ ಎಪ್ರಿಲ್ ಮೇ ಮಾರ್ಚ್ ಎಪ್ರಿಲ್ ಮೇ ಜೂನ್ ಜುಲೈ ಅಥವಾ ಒಂದು ಐದು ಆರು ತಿಂಗಳ ನಂತರ ಬೇರು ಸಸಿ ನಾಟಿ ಮಾಡಿದ ಒಂದು ಐದು ಆರು ತಿಂಗಳ ನಂತರ ಬೇರು ಸಸಿಗಳು ಕಸಿ ಮಾಡಲಿಕ್ಕೆ ಯೋಗ್ಯವಾಗಿರ್ತವೆ ಸೊ ಆ ಹಿನ್ನೆಲೆಯಲ್ಲಿ ನಮಗೆ ಆ ಒಂದು ಸಂದರ್ಭದಲ್ಲೇ ನಾವು ಕಸಿ ಮಾಡಬೇಕಾ ಮಾಡುವ ಒಂದು ಅವಶ್ಯಕತೆಯು ಉಂಟು ಯಾಕೆಂದರೆ ಆ ಹಂತದಲ್ಲಿ ನಮಗೆ ರೈತರು ಆ ಹಂತದಲ್ಲಿ ಚಾಟ್ನಿ ಮಾಡ್ತಾ ತಮ್ಮ ತಮ್ಮ ತೋಟಗಳಲ್ಲಿ ಚಾಟ್ನಿ ಮಾಡ್ತಾ ಇರ್ತಾರೆ ಚಾಟ್ನಿ ಮಾಡುವಂಥ ಅಂದರೆ ಸೆಪ್ಟೆಂಬರ್ ಅಕ್ಟೋಬರ್ ಹಂತದಲ್ಲಿ ಚಾಟ್ನಿ ಮಾಡ್ತಾ ಇರ್ತಾರೆ ಆ ಸಂದರ್ಭದಲ್ಲಿ ಚಾಟ್ನಿ ಮಾಡುವ ಹಂತದಲ್ಲಿ ಕೂಡ ನಮಗೆ ನಮಗೆ ಬೇಕಾದಂಥ ಕಸಿ ಗಿಡಗಳು ಏನಿದಾವೋ ಅಂಥ ರೈತರನ್ನ ಮೊದಲೇ ನಾವು ಐಡೆಂಟಿಫೈ ಮಾಡಿಟ್ಬೇಕು ಮೊದಲೇ ನಾವು ಯಾವ ತಳಿಗಳನ್ನ ಮಾಡಬೇಕಂತೀವಿ ನಾವು ಒಂದು ಥಾಮ್ಸನ್ ಸೀಡ್ಲೆಸ್ ಮಾಡಬೇಕು ಅಥವಾ ಮಾಣಿಕ್ ಚಮ್ಮನ್ ಮಾಡಬೇಕು ಶರತ್ ಸೀಡ್ಲೆಸ್ ಮಾಡಬೇಕು ಅಥವಾ ಇನ್ಯಾವುದೋ ತಳಿಗಳನ್ನ ಮಾಡಬೇಕು ಅಂಥ ತಳಿಗಳನ್ನ ಮೊದಲೇ ಅಂಥ ಫಾರ್ಮರ್ ರೈತರನ್ನ ಗುರುತಿಸ್ಕೊಂಡು ಅವ್ನು ಮೊದಲೇ ಇಟ್ಕೊಂಡಿರ್ಬೇಕು ನಾವು ಯಾವಾಗ ನಾವು ಸೆಪ್ಟೆಂಬರ್ ಅವಧಿಯಲ್ಲಿ ಯಾವಾಗ ಚಾಟ್ನಿಗಳು ಮಾಡ್ಲಿಕ್ಕೆ ಶುರು ಮಾಡ್ತಾರೆ ರೈತರು ಅಕ್ಟೋಬರ್ ಚಾಟ್ನಿಯನ್ನು ಆ ಹಂತದಲ್ಲಿ ನಾವು ಅವರಿಂದ ಕಸಿ ಕಡ್ಡಿಗಳನ್ನು ತೆಗೆದುಕೊಂಡು ಬಂದು ಆ ಕಸಿ ಕಡ್ಡಿಗಳನ್ನು ನಮ್ಮ ಹೊಲದಲ್ಲಿ ಬೆಳೆದಂಥ ಬೇರು ಸಸಿಗಳಿಗೆ ಕಸಿಯನ್ನು ಮಾಡಬೇಕಾಗತ್ತೆ ಸೊ ಇದು ಬಹಳ ಪ್ರಾಮುಖ್ಯತೆಯನ್ನು ವಹಿಸ ವಹಿಸಿರುತ್ತೆ ಅದಕ್ಕಾಗಿ ನಾವು ಕೆಲವೊಮ್ಮೆ ನುರಿತಂಥ ಕಾರ್ಮಿಕರು ನುರಿತಂಥ ಕಸಿ ಮಾಡುವಂಥ ಕೆಲವೊಂದು ಗಾರ್ಡನರ್ಗಳನ್ನು ಕೂಡ ನಾವು ಮೊದಲೇ ಗಮನದಲ್ಲಿಟ್ಟು ಗುರುಸ್ತಿಸಿ ಇಡಬೇಕಾಗತ್ತೆ ಯಾಕಂದರೆ ಆ ಸಂದರ್ಭಕ್ಕೆ ತಕ್ಕಂಗೆ ಅವ್ರನ್ನ ಬೇಗ ಕರೆದುಕೊಂಡು ಬಂದು ನಾವು ಕಸಿ ಕಡ್ಡಿಗಳನ್ನು ತೆಗೆದುಕೊಂಡು ಬಂದು ನಾವು ಗ ಕಸಿಗಳನ್ನು ವೆಜ್ ಗ್ರಾಫ್ಟಿಂಗ್ ಮುಖಾಂತರ ಮಾಡೋದರ ಮುಖಾಂತರ ಹೊಲದಲ್ಲಿ ಕಸಿ ಮಾಡಬೇಕು ಕಸಿಗೆ ಮಾಡುವ ಪೂರ್ವದಲ್ಲಿ ಕೂಡ ನಾವು ಏನು ನಾವು ಬೇರು ಸಸಿಗಳನ್ನು ನಾಟಿ ಮಾಡಿರ್ತೀವಿ ಆ ಬೇರು ಸಸಿಗಳಲ್ಲಿ ಎರಡು ನೇರವಾಗಿ ಬೆಳೆದಂಥ ಎರಡು ಕಡ್ಡಿಗಳನ್ನ ಚೆನ್ನಾಗಿ ಸದೃಢವಾಗಿ ಬೆಳೆದಂಥ ಪೆನ್ಸಿಲ್ ಗಾತ್ರದಲ್ಲಿರ್ತಕ್ಕಂಥ ಕಡ್ಡಿಗಳನ್ನು ಆ ಕಡ್ಡಿಗಳು ಕೂಡ ಸಸಿಗಳು ಕೂಡ ಆ ಕೆಂಪು ಬಣ್ಣಕ್ಕೆ ಕೆಂಪು ಬಣ್ಣಕ್ಕೆ ತಿರುಗಿರಬೇಕು ಆ ಹಂತದಲ್ಲಿರ್ತಕ್ಕಂಥವು ಪೆನ್ಸಿಲ್ ಗಾತ್ರದಲ್ಲಿರಬೇಕು ಅಂಥ ಎರಡು ಶೂಟ್ಗಳನ್ನು ತೆಗೆದುಕೊಂಡು ಆ ಎರಡೇ ಶೂಟ್ಗಳನ್ನು ಬಿಡುವಂಥದ್ದು ಆ ಎರಡು ಕಡ್ಡಿಗಳ ಮೇಲೆ ನಾವು ನಂತರ ದಿನಗಳಲ್ಲಿ ಕಸಿ ಮಾಡತಕ್ಕಂಥದ್ದು ಕಸಿ ಮಾಡಬೇಕಾದ್ರೂ ಕೂಡ ಸಂದರ್ಭದಲ್ಲಿ ಕೂಡ ಕೆಲವೊಂದು ಪ್ರಿಕಾಷನರಿ ಮೆಜರ್ಸ್ನ ತೆಗೆದುಕೊಳ್ಳುವಂಥದ್ದು ಆ ರೈತರಿಂದ ತೆಗೆದುಕೊಂಡು ಕಸಿ ಕಡ್ಡಿಗಳನ್ನು ಕಡ್ಡಿಗಳು ನಮಗೆ ಯಾವಲೂ ಸರಿಸುಮಾರು ಎರಡು ಕಣ್ಣುಗಳಿರ್ತಕ್ಕಂಥ ಕಡ್ಡಿಗಳನ್ನ ಉಪಯೋಗಿಸ್ಬೇಕು ಆ ಒಂದು ಕ ಕಡ್ಡಿಗಳನ್ನ ಮಾಡೋಕೆ ವೆಜ್ ಗ್ರಾಫ್ಟಿಂಗು ತಮಗೆಲ್ಲ ಗೊತ್ತಿರುತ್ತೆ ವೆಜ್ ಗ್ರಾಫ್ಟಿಂಗನ್ನ ಎರಡೂ ಬದಿಯಲ್ಲಿ ಕಸಿ ಕಡ್ಡಿಗಳ ಎರಡೂ ಬದಿಯಲ್ಲಿ ನಾವು ಕಟ್ ಮಾಡಿ ಬೇರು ಸಸಿಗಳ ಮೇಲೆ ಕೂಡ ಆ ಒಂದು ಕಚ್ ಹಾಕಿ ಅದರಲ್ಲಿ ಸೇರಿಸುವಂಥದ್ದು ಸೇರಿಸಿ ಮತ್ತು ಪ್ಲಾಸ್ಟಿಕ್ಕನ್ನು ಸುತ್ತುವಂಥದ್ದು ಇದು ಕ ಕಸಿ ಮಾಡುವಂಥ ಒಂದು ಪದ್ಧತಿಯಾಗಿರುತ್ತೆ ನಾವು ಸರಿಸುಮಾರು ಯಾವಾಗಲೂ ಎರಡು ಕಸಿಗಳನ್ನ ಮಾಡ್ತೀವಿ ಒಂದು ಒಂದು ಗಿಡಕ್ಕೆ ಎರಡು ಕಸಿಗಳನ್ನು ಮಾಡುವಂಥದ್ದು ಕಸಿ ಮಾಡಿದ ನಂತರ ಕೂಡ ಅವುಗಳಿಗೆ ಕೆಲವೊಮ್ಮೆ ಮಳೆಗಾಲ ಇರೋ ಸಂದರ್ಭದಲ್ಲಿ ಮಳೆಗಾಲ ಮಳೆ ನೀರು ಜಾಸ್ತಿ ಕಸಿಗಳ ಮೇಲೆ ಆ ಕುದು ಕುಳಿತುಕೊಳ್ಬಾರ್ದು ಅನ್ನೋ ದೃಷ್ಟಿಯಲ್ಲಿ ಕೂಡ ಕೆಲವೊಮ್ಮೆ ಅದಕ್ಕೆ ಬ ಸಿಗುವಂಥ ಕೆಲವೊಂದು ವ್ಯಾಕ್ಸ್ಗಳನ್ನು ಕೂಡ ಉಪಯೋಗಿಸ್ತೀವಿ ಅಂಥ ವ್ಯಾಕ್ಸ್ಗಳನ್ನು ಕೂಡ ಹಚ್ಚೋದ್ರ ಮುಖಾಂತರ ನೀರಿಲ್ಲಾರ್ದಂಗೆ ನೋಡ್ಕೊಳ್ಳುವಂಥದ್ದು ಇಲ್ಲ ಆ ಕಸಿ ಕಟ್ಟಿದ ಭಾಗವನ್ನು ಕೂಡ ಒಂದು ಕೊಳವೆ ಆಕಾರದಲ್ಲಿರ್ತಕ್ಕಂಥ ಪ್ಲಾಸ್ಟಿಕ್ಕನ್ನು ಹಾಕೋದ್ರ ಮುಖಾಂತರ ಕ್ಯಾಪ್ಗಳನ್ನ ಹಾಕೋದ್ರ ಮುಖಾಂತರ ಆ ಕಸಿ ಭಾಗವನ್ನು ಮುಚ್ಚಬಹುದು ಈ ರೀತಿಯಾಗಿ ನಾವು ಮಾಡುವ ಮುಖಾಂತರ ಕೆಲವೊಂದು ಪ್ರಿಕಾಷನ್ ಮೆಸರ್ಸ್ನ ತೆಗೆದುಕೊಳ್ಬೇಕಾಯ್ತು ಮಳೆಯಿಂದ ಆಗ್ತಕ್ಕಂಥ ನಾವು ಸೊ ನಂತರ ದಿನಗಳಲ್ಲಿ ಅದು ಕಸಿ ಕಟ್ಟಿ ಕಸಿ ಕಟ್ಟಿದ ನಂತರ ಎರಡು ಕಸಿ ಒಂದು ಗಿಡಕ್ಕೆ ಎರಡು ಕಸಿಯನ್ನು ಕಟ್ಟುವಂಥದ್ದು ಸೊ ಅದರ ನಂತರ ಯಾವಾಗಲೂ ಕಸಿಗಳು ಕೂಡ ಬೆಳಿಲಿಕ್ಕೆ ಪ್ರಾರಂಭ ಆಗ್ತವೆ ಅಟ್ಲೀಸ್ಟ್ ಒಂದು ಎರಡು ವಾರ ಅಥವಾ ಮೂರು ವಾರಗಳ ನಂತರ ನಾವು ಕಟ್ಟಿದಂಥ ಕಸಿ ಕಡ್ಡಿಗಳಲ್ಲಿ ಕಸಿ ಕ ಕಡ್ಡಿಗಳಲ್ಲಿ ಕೂಡ ಕಣ್ಣುಗಳು ಒಡಿಲಿಕ್ಕೆ ಪ್ರಾರಂಭವಾಗ್ತವೆ ಇನ್ನೂ ಕೆಲವೊಮ್ಮೆ ಕೆಲವೊಂದು ಸಂದರ್ಭದಲ್ಲಿ ಈ ಕಸಿ ಕಡ್ಡಿಗಳನ್ನು ಕೂಡ ನಾವು ಅವನ್ನು ಕೂಡ ಪ್ರಿಕಾಷನರಿ ಬೇರೆ ದೇ ಬೇರೆ ಬೇರೆ ಭಾಗಗಳಿಂದ ತೆಗೆದುಕೊಂಡು ಬಂದರೆ ಅವನು ನೀರಲ್ಲಿ ಇಡ್ತಕ್ಕಂಥದ್ದು ನೀರಲ್ಲಿ ಇಟ್ಬಿಟ್ಟು ನಂತರ ಅವು ಕೆಲವೊಮ್ಮೆ ಕೆಲವೊಂದು ಬೆಂಜಾಲೆಡೆ ಕೆಲವೊಂದು ಸೈಟೋಕನಿನ್ಸ್ ರೂಪದಲ್ಲಿರ್ತಕ್ಕಂಥ ಬೆಂಜಾಲೆಡೆನಿನ್ ಹತ್ತರಿಂದ ಹದಿನೈದು ಪಿ ಪಿ ಎಮ್ ಈ ರೀತಿಯಾಗಿ ಅವನ್ನ ಕಡ್ಡಿಗಳನ್ನು ಗಂಜಾಲಡ್ಡಿನಲ್ಲಿ ಎದ್ದುಬಿಟ್ಟು ಕೂಡ ಏನು ನಾ ಕಸಿ ಕಸಿಗಳನ್ನು ಕಟ್ಟುವಂಥದ್ದು ಈ ರೀತಿಯಾದ ಕೆಲವೊಂದು ಪ್ರಿಕಾಷನರಿ ಮೆಸರ್ಸನ್ನು ತೆಗೆದುಕೊಂಡು ನಾವು ಕಸಿ ಕಡ್ಡಿಗಳನ್ನು ಕಟ್ಟಿಬಿಟ್ಟು ನಂತರ ಕಸಿಗಳ ಚ ಕಸಿ ಕಡ್ಡಿ ಕಡ್ಡಿಯಿಂದ ನಂತರ ಎರಡರಿಂದ ಮೂರು ವಾರಗಳಲ್ಲಿ ಕಡ್ಡಿಗಳು ಕಣ್ಣು ಹೊಡಿಲಿಕ್ಕೆ ಪ್ರಾರಂಭ ಆಗ್ತದೆ ಕಣ್ಣು ಹೊಡೆದ ನಂತರ ಎರಡು ಕಡ್ಡಿಗಳಲ್ಲಿ ಬಿಡೋದು ಎರಡು ಕಡ್ಡಿಯಲ್ಲಿ ನಾವು ಹೊಸ ಚಿಗರುಗಳನ್ನು ಬೆಳೆಸಲಿಕ್ಕೆ ಪ್ರಯತ್ನ ಮಾಡೋದು ಯಾವುದೋ ಕಸಿ ಭಾಗದಿಂದ ಬರ್ತಕ್ಕಂಥ ಕೆಳಗಡೆ ಬರ್ತಕ್ಕಂಥ ಬೇರು ಸಸಿಗಳಿಂದ ಬರ್ತಕ್ಕಂಥ ಯಾವುದೇ ಚಿಗುರು ಇರ್ಬೋದು ಮೋಸ ಇರ್ಬೋದು ಅಂಥವುಗಳನ್ನು ಕಾಲ ಕಾಲಕ್ಕೆ ನಾವು ಹಾಕ್ತಾ ಇರಬೇಕು ನಾವು ಮೇಲುಗಡೆ ಕಸಿಗಳ ಕಡ್ಡಿಗಳ ಮೇಲೆ ಬರ ಮೋಸ ಬರ್ತ ಬರಗಳನ್ನು ಬೆಳಿಲಿಕ್ಕೆ ಒಂದು ಅವಕಾಶ ಮಾಡಿಕೊಟ್ಟ ಹಾಗಾಗುತ್ತೆ ಇದು ಮೊದಲ ಮೊದಲ ಹಂತಲ್ಲಿ ಮಾಡ್ತಕ್ಕಂಥದ್ದು ಅದರ ನಂತರ ದಿನಗಳಲ್ಲಿ ಎರಡು ಕಡ್ಡಿಗಳಿಗೂ ಕೂಡ ಒಂದು ಆಧಾರ ಕೋಲವಾಗಿ ಕಡ್ಡಿಗಳನ್ನು ಅವಕ್ಕೆ ಒಂದು ಸಪೋರ್ಟ್ ಸಿಸ್ಟಮ್ ಆಗಿ ನಾವು ಕೂಡ ಕಡ್ಡಿಗಳನ್ನ ಅವಕ್ಕೆ ಕೊಟ್ಟು ನೇರವಾಗಿ ಬೆಳೆಯುವ ರೂಪದಲ್ಲಿ ನಾವು ನೋಡಬೇಕಾಗುತ್ತೆ ಮತ್ತು ಕಸಿ ಮಾಡಬೇಕಾದರೂ ಕೂಡ ಕಸಿ ಒಂದು ಅಡಿ ಭೂಮಿಯಿಂದ ಒಂದು ಅಡಿ ಅಂತರದಲ್ಲಿ ಕಸಿಗಳನ್ನು ಮಾ ಮಾಡ್ಕೊಬೇಕಾಗತ್ತೆ ಅದಕ್ಕಿಂತ ಹೆಚ್ಚಿನ ಇದರಲ್ಲಿ ಮಾಡಿಕೊಳ್ಬಾರ್ದು ಒಂದು ಅಡಿಯಲ್ಲಿ ಮಾಡ್ಕೋಬೇಕು ಎರಡು ಎರಡು ಕಸಿಗಳನ್ನು ಕೂಡ ನಾವು ಬೆಳಿಲಿಕ್ಕೆ ಅನುವು ಮಾಡಿಕೊಳ್ಬೇಕು ಯಾವಾಗ ಎರಡು ಕಸಿ ಎರಡು ಬಂದ ಸಂದರ್ಭದಲ್ಲಿ ಒಂದು ಹಂತದಲ್ಲಿ ಒಂದು ಹಂತದಲ್ಲಿ ಒಂದು ಎರಡು ಸಕ್ಸಸ್ ಆಗಿದಾವು ಅಂತ ಅನ್ನೋ ಒಂದು ಪರಿವ ಮನಗಂಡ ಮೇಲೆ ಒಂದನ್ನು ಕಟ್ ಮಾಡಿ ಹಾಕುವಂಥದ್ದು ಕೇವಲ ಒಂದನ್ನು ಮಾತ್ರ ಬಿಡ್ತಕ್ಕಂಥದ್ದು ಕೆಲವೊಮ್ಮೆ ರೈತರು ಎರಡನ್ನು ಬಿಟ್ಟು ಕೂಡ ಉದಾಹರಣೆಗಳಿದ್ದಾವೆ ಅದರಿಂದ ಕೂಡ ಯಾವುದೇ ಥರದ ತೊಂದರೆಗಳಿಲ್ಲ ಎರಡನ್ನೂ ಕೂಡ ತೆಗೆದುಕೊಳ್ಬೋದು ಬಟ್ ಒಂದನ್ನು ಬಿಟ್ಟರೆ ಸ್ಟ್ರಾಂಗಾಗಿ ಒಂದೇ ಕಾಂಡ ಇರುತ್ತೆ ಒಂದೇ ಮೇನ್ ಸ್ಟೆಮ್ ಅನ್ನೋದು ಏನಿದೆ ಅದು ಚೆನ್ನಾಗಿ ಸದೃಢವಾಗಿ ಬೆಳಿಲಿ ಬೆಳೀತು ಕೂಡ ಸೊ ಒಂದನ್ನು ಬಿಟ್ಟರೆ ಭಾಳ ಒಳ್ಳೆಯದು ಸೊ ಎರಡನ್ನು ಬಿಟ್ಟರೂ ಕೂಡ ಏನು ತಪ್ಪು ಏನು ಅಲ್ಲ ಅಂತಂದು ಕೂಡ ಈ ಸಂದರ್ಭದಲ್ಲಿ ನಾವು ಹೇಳ್ಬೋದು ಕ್ಯಾಡ್ಬರಿ ಚಾಕ್ಲೇಟಿನ ಮೂಲ ಅಂಶ ಕೋಕೋ ನಿಮ್ಮ ಆದಾಯ ದ್ವಿಗುಣಕ್ಕೆ ಕೋಕೋ ಒಂದು ಉತ್ತಮ ಬೆಳೆ ಅಂತರ ಬೆಳೆ ಏಕಬೆಳೆಯಾಗಿ ಕರ್ನಾಟಕದೆಲ್ಲೆಡೆ ಕೋಕೋ ಬೆಳೆಯಬಹುದು ಹೈಬ್ರಿಡ್ ಎಫ್ ಒನ್ ಗಿಡಗಳ ಪೂರೈಕೆ ಮತ್ತು ಕೋಕೋ ಬೀಜ ಖರೀದಿ ಕ್ಯಾಡ್ಬರಿಯಿಂದ ಲಕ್ಷಾಂತರ ಎಕರೆ ಬೆಳೆ ವಿಸ್ತರಣೆಗೆ ಅವಕಾಶ ಈ ಸದಾವಕಾಶವನ್ನ ಸದ್ಬಳಕೆ ಮಾಡಿಕೊಳ್ಳಿ ಕೃಷಿ ಪ್ರಗತಿ ಸಾಕಾರವಾಯಿತು ಸ್ಟಿಲ್ ತಂತ್ರಜ್ಞಾನವೇ ಸಾಧ್ಯವಾಯಿತು ಬಂತು ಸ್ಟೀಲ್ ಉಪಕರಣಗಳು ತನ್ನಿ ಪರಿವರ್ತನೆ ಕಸಿ ಮಾಡಿದ ನಂತರವೂ ಕೂಡ ಅದರ ನಿರ್ವಹಣೆ ಪೋಷಕಾಂಶಗಳ ನಿರ್ವಹಣೆ ಬಹಳ ಪ್ರಾಮುಖ್ಯತೆಯನ್ನು ಪಡೆದಿರುತ್ತೆ ಕಸಿ ಮಾಡಿದ ನಂತರ ಪ್ರತಿ ಹದಿನೈದು ದಿವಸಗಳಿಗೊಮ್ಮೆ ಒಂದು ಬಾರಿ ಯೂರಿಯಾ ಕೊಡುವಂಥದ್ದು ಇನ್ನೊಂದು ಬಾರಿ ಹತ್ತೊಂಬತ್ತು 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 ಅಂತಂದು ಹೇಳಿ ಏನು ಕರಗುವ ಗೊಬ್ಬರ ಇದೆ ಅದನ್ನು ಕೊಡತಕ್ಕಂಥದ್ದು ಸರಿ ಸುಮಾರು ಪ್ರತಿ ಎಕ್ ಎಕರೆಗೆ ಅರ್ಧದಿಂದ ಒಂದು ಕೆ ಜಿಯಷ್ಟು ಒಂದು ಹತ್ತರಿಂದ ಹದಿನೈದು ದಿವಸಗಳಿಗೊಮ್ಮೆ ಈ ರೀತಿಯಾಗಿ ಗೊಬ್ಬರಗಳನ್ನು ಕೊಟ್ಕೊಂಡು ಬರಬೇಕಾಗುತ್ತೆ ಅದೇ ರೀತಿಯಾಗಿ ಆ ಹಂತದಲ್ಲಿ ಬರ್ತಕ್ಕಂಥ ಯಾವುದೇ ರೋಗ ರುಜಿನಿರ್ಬೋದು ಅಥವಾ ಕೆಲವೊಂದು ತ್ರಿಪ್ಸ್ಗಳ ತೊಂದರೆ ಇರ್ಬೋದು ಹೀಗೆ ಯಾವುದೇ ತೊಂದರೆ ಇದ್ದರೂ ಕೂಡ ಅದಕ್ಕೆ ಕಾಲಕಾಲಕ್ಕೆ ನಾವು ಬೇಕಾಗ್ತಕ್ಕಂಥ ಒಂದು ಸಸ್ಯ ಸಂರಕ್ಷಣಾ ಕ್ರಮಗಳನ್ನು ತೆಗೆದುಕೊಳ್ಬೇಕಾಗತ್ತೆ ಇದು ಈ ರೀತಿಯಾಗಿ ಬೆಳೆದ ನಂತರ ಇನ್ನೊಂದು ಭಾಳ ಇಂಪಾರ್ಟೆಂಟ್ ಏನಪ್ಪಾ ಅಂತಂದರೆ ಕಸಿಗಳು ಬೆಳಿಲಿಕ್ಕೆ ಪ್ರಾರಂಭ ಆದ ನಂತರ ಇಡೀ ತೋಟದಲ್ಲಿ ಕೆಲವೊಂದು ಸಸಿಗಳು ಕೆಲವೊಂದು ಕಸಿಗಳು ಬೇಗ ಬರುತ್ತೆ ಕೆಲವೊಂದು ಕಸಿಗಳು ಲೇಟಾಗಿ ಬರುತ್ತೆ ಇಂಥ ಒಂದು ಸಂದರ್ಭದಲ್ಲಿ ನೋಡಲಿಕ್ಕೆ ತೋಟಗಳಲ್ಲಿ ಆಗಿ ಕಾಣೋದಿಲ್ಲ ಗಿಡಗಳು ಸೊ ಆ ಹಿನ್ನೆಲೆಯಲ್ಲಿ ರೀಕಟ್ ಅಂತೇಳಿ ನಾವು ಕೊಡಬೇಕಾಗತ್ತೆ ಆ ರೀಕಟ್ ಅಂದರೆ ಏನಪ್ಪ ಅಂತಂದರೆ ಕಸಿ ಮಾಡಿದ ಚಿಗುರೊಡೆದ ನಂತರ ಎರಡು ಕಣ್ಣುಗಳನ್ನು ಬಿಟ್ಟು ಮೇಲುಗಡೆ ಇರತಕ್ಕಂಥ ಭಾಗವನ್ನು ಕಟ್ ಮಾಡುವಂಥದ್ದು ಈ ರೀತಿ ಕಟ್ ಮಾಡೋದ್ರಿಂದ ನಮಗೆ ಇಡೀ ತೋಟದಲ್ಲಿ ಯಾಕೆ ಒಂದು ಅಡಿಗೆ ಕಸಿ ಮಾಡಿರ್ತೀವಿ ಒಂದು ಅಡಿ ಕಸಿ ಮಾಡಿದ ನಂತರ ಅದ್ರ ಮೇಲೆ ಚಿಗುರುಗಳು ಬಂದಿರುತ್ತೆ ಹೊಸ ಚಿಗುರುಗಳು ಬಂದಿರುತ್ತೆ ಅದನ್ನು ಎರಡು ಎರಡು ಕಣ್ಣುಗಳನ್ನ ಬಿಟ್ಟು ಕಟ್ ಮಾಡೋದ್ರಿಂದ ಇಡೀ ಎಲ್ಲ ಗಿಡಗಳು ಎಲ್ಲ ಬಳ್ಳಿಗಳು ಆಗಿ ಬರಲಿಕ್ಕೆ ಸಾಧ್ಯವಾಗುತ್ತೆ ಈ ರೀತಿ ಮಾಡೋದನ್ನ ಇಡೀ ತೋಟ ನಾವು ಆಗಿ ಕಾಣ್ಬೋದು ಅದೊಂದು ಉದ್ದೇಶದಿಂದ ಮಾತ್ರ ಈ ರೀಕಟ್ಟನ್ನು ನಾವು ಕೊಡಬೇಕಾಗತ್ತೆ ರೀಕಟ್ ನಂತರ ಕೂಡ ಗಿಡ ರೀಕಟ್ ಕಟ್ಟ ನಂತರ ಎರಡು ಕಣ್ಣುಗಳ್ ಬಿಟ್ಟ ನಂತರ ಯಾವುದು ಮೇಲುಗಡೆ ಕಣ್ಣಿನಿಂದ ಮತ್ತೆ ಗಿಡ ಚಿಗುರು ಒಡಲಿಕ್ಕೆ ಪ್ರಾರಂಭ ಆಗುತ್ತೆ ಚಿಗುರು ಒಡೆದ ನಂತರ ಮತ್ತೆ ಕಡ್ಡಿಗಳ ಬಿದಿರು ಕಡ್ಡಿಗಳ ಮೇಲೆ ಅದಕ್ಕೆ ಸಪೋರ್ಟನ್ನು ಕೊಡಲಾಗಿ ಅದರ ಮುಖಾಂತರ ಗಿಡಗಳು ಬೆಳಲಿಕ್ಕೆ ಪ್ರಾರಂಭ ಆಗ್ತದೆ ಸೊ ಇದು ಒಂದು ಹಂತದ ಸೊ ಇನ್ನೊಂದು ಏನಂತಂದರೆ ನಂತರ ನಾವು ಕಸಿ ಮಾಡಿದ ನಂತರದ ನಿರ್ವಹಣೆಯಲ್ಲಿ ವಾಯ ಮತ್ತು ಉಲಂಡಿ ಬೆಳೆಸುವಿಕೆ ಅಂದರೆ ಈಗ ತಮಗೆಲ್ಲ ಗೊತ್ತಿದ್ದಂಗೆ ಗಿಡ ಬೆಳೆದ ನಂತರ ಪ್ರೈಮರಿ ಶೂಟ್ಸನ್ನ ಬೆಳೆಸ್ಕೊಳಂಥದ್ದು ವಾ ಮತ್ತು ಉಲಂಡಿಗಳನ್ನು ಬೆಳೆಸ್ಕೊಂಥದ್ದು ಪ್ರೈಮರಿ ಶೂಟ್ಸು ಮತ್ತು ಸೆಕೆಂಡ್ರಿ ಶೂಟ್ಸ್ ಅಂತ ಹೇಳಿ ನೀವು ನೋಡಿದಾಗ ಎಲ್ಲಿ ವಾಯ ಆಕಾರದ ಟ್ರೆಲೀಜಿಂಗ್ ಸಿಸ್ಟಮ್ ಅಂತಂದಿನಿ ತರಬೇತಿ ಸಿಸ್ಟಮ್ ವಾಯು ಆಕಾರದ ಟ್ರೆಲೀಜಿಂಗ್ ಸಿಸ್ಟಮ್ಗಳನ್ನು ನೋಡಿದಾಗ ಮೇಲ್ಗಡೆಯಿಂದ ನೀವು ನೋಡಿದಾಗ ಹೆಚ್ಚು ಆಕಾರದ ಒಂದು ಕ ಕಂಪ್ಲೀಟ್ ಗಿಡದ ಒಂದು ರಚನೆಯನ್ನು ಕಂಡು ಬರ್ತಾ ಹೆಚ್ಚು ಹೆಚ್ಚಾಕಾರದ್ದು ಮೊದಲು ಮೇ ಮೇನ್ ಮುಖ್ಯ ಕಾಂಡ ನಂತರ ಶೇಪಲ್ಲಿ ಗಿಡಗಳನ್ನು ಕೌಲೋಡಿಸ್ಕೊಳ್ಳೋದು ಅದು ಪ್ರೈಮರಿ ಶೂಟ್ಸ್ ಅಂತಂತೀವಿ ಮತ್ತು ಹೆಚ್ಚು ಆ ಕಡೆ ಒಂದು ಈ ಕಡೆ ಒಂದು ಮತ್ತು ಈ ಕಡೆ ಈ ಕಡೆ ಅಂತಂದು ಹೇಳಿಬಿಟ್ಟು ತಂತಿಗಳ ಮೇಲೆ ಮತ್ತು ವಾಯ ಮತ್ತು ಉಲಂಡಿಗಳನ್ನು ಬೆಳೆಸ್ಕೊಳ್ಳೋ ಅಂಥದ್ದು ಸೊ ಈ ಈ ಒಂದು ಪದ್ಧತಿ ಕಂಡು ಬರ್ತಾ ಇರ್ತದ್ದು ವಾಯ ಆಕಾರದಲ್ಲಿ ನಾವು ಯಾವಾಗ ನಾವು ಗಿಡಗಳನ್ನು ಬೆಳೆಸ್ಕೊಳ್ತೀವಿ ವಾಯ ಆಕಾರದ ಟ್ರೆಲೇಜಿಂಗ್ಗಳ ಮೇಲೆ ಬೆಳೆಸ್ಕೊತೀವಿ ಅಂಥದ್ರಲ್ಲಿ ಕಂಡು ಬರ್ತಾ ಇರುತ್ತೆ ಸೊ ಯಾವಾಗಲೂ ನಮ್ಮ ಇಡೀ ಜಗತ್ತಿನಲ್ಲಿ ಬೇರೆ ಒಂದು ನೂರ ಅರವತ್ತು ವಿವಿಧ ಥರದಂಥ ಬೆಳ್ಳೆ ಬಳ್ಳಿ ಬೆಳೆಸುವ ಪದ್ಧತಿಗಳಿವೆ ಅದರಲ್ಲಿ ಪ್ರಮುಖವಾಗಿ ಬರ್ತಕ್ಕಂಥದ್ದು ಹಂದರ ಪದ್ಧತಿ ಆ ಹಂದರದ ರೂಪದಲ್ಲಿ ಬಳ್ಳಿಗಳನ್ನು ಬೆಳೆಸುವಂಥದ್ದು ಹಂದರವನ್ನು ಹಾಕಿ ಅದರ ಮೇಲೆ ಆ ಗಿಡಗಳಿಗೆ ಬಳ್ಳಿಗಳನ್ನು ಬೆಳೆಸುವಂಥದ್ದು ಮತ್ತು ಅದರಲ್ಲಿ ಟೆಲಿಫೋನ್ ಸಿಸ್ಟಮ್ ಟೆಲಿಫೋನ್ ಕಂಬಗಳ ಅವ್ನಿಗೆಲ್ಲ ಕಂಡು ಬರ್ತಾ ನೋಡಿದ್ರ ಟೆಲಿಫೋನ್ ಸಿಸ್ಟಮ್ ಅದರಲ್ಲಿ ಮೂರು ತಂತಿಗಳು ಬರ್ತಕ್ಕಂಥದ್ದು ಆ ತಂತಿಗಳ ಮೇಲೆ ಗಿಡಗಳನ್ನು ಬೆಳೆಸ್ಕೊಳಂಥದ್ದು ಮತ್ತು ನಿಫಿನ್ ನಿಫಿನ್ ಸಿಸ್ಟಮ್ ಯಾವಾಗ ಫೆನ್ಸಿಂಗ್ ಅದ್ವಿ ನಾವು ಫೆನ್ಸ್ಗಳನ್ನು ಹಾಕಿದಾಗ ಮೂರು ತಂತಿಗಳನ್ನ ಫೆನ್ಸಿಂಗ್ ಸಿಸ್ಟಮ್ ನಿಫಿನ್ ಸಿಸ್ಟಮ್ ಅಂತಲೂ ಕೂಡ ಹೇಳ್ತಾರೆ ಅದು ವಿಲಿಯಮ್ಸ್ ನಿಫಿನ್ ಅಂತ ನಾವು ವ್ಯಕ್ತಿ ವ್ಯಕ್ತಿ ಅದನ್ನು ಡೆವಲಪ್ ಮಾಡೋದಕ್ಕೆ ನಿಫಿನ್ ಸಿಸ್ಟಮ್ ಅಂತಲೂ ಕೂಡ ಅದನ್ನು ಕಳೆಯಲಾಗ್ತದೆ ಈ ರೀತಿಯಾಗಿ ಹಲವಾರು ಥರದಂಥ ಸಿಂಗಲ್ ಏರ್ ಡಬಲ್ ಗ್ಯಾಂಬರ್ ಸಿಸ್ಟಮ್ ಬಾವರ್ ಸಿಸ್ಟಮ್ ಪರಗೋಲ ಸಿಸ್ಟಮು ಡಬಲ್ ಕಾರ್ಡನ್ ಸಿಸ್ಟಮು ಸಿಂಗಲ್ ಕಾರ್ಡನ್ ಸಿಸ್ಟಮು ಈ ರೀತಿಯಾದಂಥ ಹಲವಾರು ಏನು ಬೇರೆ ಬೇರೆ ಪದ್ಧತಿಗಳನ್ನು ವಿವಿ ಬೇರೆ ಬೇರೆ ದೇ ದೇಶಗಳಲ್ಲಿ ಒಂದು ತಳಿಗಳ ಅನುಗುಣವಾಗಿ ತಳಿಗಳ ಒಂದು ಕೆ ಸಾಮರ್ಥ್ಯದ ಅನುಗುಣವಾಗಿ ಮತ್ತು ಯಾವ ಉದ್ದೇಶಕ್ಕೋಸ್ಕರವಾಗಿ ನಾವು ಈ ತಳಿಗಳನ್ನು ಬೆಳಿತೀವಿ ಅನ್ನೋದರ ಒಂದು ಅನುಗುಣವಾಗಿ ಈ ಒಂದು ಟ್ರೆಲೇಜಿಂಗ್ ಸಿಸ್ಟಮನ್ನು ನಾವು ಡೆವಲಪ್ ಮಾಡೋಕ್ಕಾಗುತ್ತೆ ಈ ಬಳ್ಳಿಗೆ ಈಗ ಆಕಾರ ಕೊಡುವುದು ಯಾಕೆ ಅಂತಂದು ಹೇಳಿ ನಮಗೆ ಒಂದು ಕ್ವಶನ್ ಬರ್ಬೋದು ಯಾರಿಗಾದ್ರೂ ಪ್ರಶ್ನೆ ಬರ್ಬೋದು ಯಾಕಂದರೆ ತಮಗೆಲ್ಲ ಗೊತ್ತಿದ್ದಂಗೆ ದ್ರಾಕ್ಷಿ ಒಂದು ಬಳ್ಳಿ ಗಿಡ ಸೊ ಇದಕ್ಕೆ ಬಳ್ಳಿ ಗಿಡ ಇರೋದ್ರಿಂದ ಇದಕ್ಕೆ ಒಂದು ಸಪೋರ್ಟ್ ಸಿಸ್ಟ್ ಸಪೋರ್ಟಿನ ಒಂದು ಅವಶ್ಯಕತೆ ಭಾಳ ಇರುತ್ತೆ ಸೊ ಕಾಂಡ ಕೂಡ ಒಂದು ಪೊಳಾಗಿರುತ್ತೆ ಹೀಗಾಗಿ ಬಳ್ಳಿ ಒಂದು ಬೆಳವಣಿಗೆ ಹೊಂದಲಿಕ್ಕೆ ಅಂತಂದ್ರೂ ಕೂಡ ನಾವು ಅದಕ್ಕೆ ಅದಕ್ಕೆ ಆದಂಥ ಒಂದು ಕೆಲವೊಂದು ಸಪೋರ್ಟ್ ಸಿಸ್ಟಮನ್ನು ಕೊಡಬೇಕಾಗತ್ತೆ ಅದ್ರ ಜೊತೆಗೆ ಗೊಂಚಲುಗಳು ಭಾರವಾಗುತ್ತೆ ಪ್ರತಿಯೊಂದು ಗಿಡಕ್ಕೆ ಸರಿ ಸುಮಾರು ಒಂದು ಹತ್ತರಿಂದ ಹದಿನೈದು ಕೆ ಜಿಯಷ್ಟು ಗೊ ಬಾ ಗೋ ಗೊಂಚಲುಗಳು ಅಂದರೆ ಸರಿ ಸರಿ ಒಂದು ಎಪ್ಪತ್ತು ಅಥವಾ ಎಂಬತ್ತರವರೆಗೂ ಕೂಡ ಗೊಂಚಲುಗಳನ್ನು ಹಿಡಿಯುವಂಥ ಸಾಮರ್ಥ್ಯಗಳು ಇರಬೇಕಾಗತ್ತೆ ಅದನ್ನು ತಡೆದುಕೊಳ್ಳಬೇಕಂತಂದರೆ ಕೇವಲ ಬಳ್ಳಿಗಳ ಮೇಲೆ ಸಾಧ್ಯವಿಲ್ಲ ಹೀಗಾಗಿ ಅದಕ್ಕೆ ಆದಂಥ ಕೆಲವೊಂದು ಟ್ರೆಲೀಸಿಂಗ್ ಆಕಾರವನ್ನು ಕೊಡಬೇಕಾಗತ್ತೆ ರೋಗ ಮತ್ತು ಕೀಟಗಳನ್ನು ಬಾಧೆ ಮಾಡಲಿಕ್ಕೆ ಬಾಧೆ ಕಡಿಮೆ ಮಾಡಲಿಕ್ಕೆ ಕೂಡ ನಾವು ಆಕಾರಗಳನ್ನು ಕೊಡಬೇಕಾಗುತ್ತೆ ಯಾಕಂದರೆ ಸುಮ್ಮನೆ ಪೊದೆ ಆಕಾರದಲ್ಲಿ ಗಿಡಗಳನ್ನು ಬ ಬೆಳೆಸೋದ್ರ ಮುಖ ಬೆಳೆಸೋದ್ರ ಬದಲಾಗಿ ಅದಕ್ಕೆ ಆದಂಥ ಒಂದು ಆಕಾರವನ್ನು ಕೊಟ್ಟು ಪ್ರ ಅಂದರೆ ಅದಕ್ಕೆ ಬೇಕಾದ ಪ್ರೈ ಮೇನ್ ಶೂಟ್ ಇರ್ಬೋದು ಪ್ರೈಮರಿ ಶೂಟ್ಸ್ ಇರ್ಬೋದು ಸೆಕೆಂಡ್ರಿ ಶೂಟ್ಸ್ ಇರ್ಬೋದು ಆ ಸೆಕೆಂಡ್ರಿ ಶೂಟ್ಸ್ಗಳ ಮೇಲೆ ನಂತರ ದಿನಗಳಲ್ಲಿ ಕಡ್ಡಿಗಳನ್ನು ಬೆಳೆಸ್ಕೊಳುವಂಥದ್ದು ಕಡ್ಡಿಗಳನ್ನು ಆ ಕಡೆ ಯಾವ ಭಾಗದಲ್ಲಿ ಈ ಭಾಗದಲ್ಲಿ ಉತ್ತರ ಮುಖ ದಕ್ಷಿಣ ಮುಖ ಅಂದರೆ ಪೂರ್ವ ಪಶ್ಚಿಮಮುಖವಾಗಿ ಅವನ್ನ ಕಡ್ಡಿಗಳನ್ನು ಹರಡುವಂಥದ್ದು ಈ ರೀತಿಯಾಗಿ ಕಡ್ಡಿಗಳನ್ನು ಬಾ ಬೆಳೆಸಲು ಕೂಡ ಈ ರೀತಿಯಾಗಿ ಒಂದೇ ಒಂದು ಆ್ಯಂಗಲಲ್ಲಿ ಹರಡಿಕೊಂಡು ಬೆಳೆಯೋದ್ರಿಂದ ರೋಗ ಬರ್ತಕ್ಕಂಥ ರೋಗ ರುಜಿನಗಳನ್ನು ಕಂಟ್ರೋಲ್ ಕೂಡ ಮಾಡ್ಬೋದು ಮತ್ತು ಇನ್ನು ನೋಡಿದಾಗ ಬಿಸಿಲು ಸರಾಗವಾಗಿ ಬಿಸಿಲು ಎಲ್ಲ ಭಾಗಗಳಿಗೆ ತಲುಪಲಿಕ್ಕೆ ಆ ಒಂದು ಉದ್ದೇಶದಿಂದ ಕೂಡ ನಾವು ಇದನ್ನು ಬೆಳೆಸ್ಬೇಕಾಗತ್ತೆ ಇನ್ನು ಗಾಳಿಯ ಒಂದು ಸದ್ಬಳಕೆ ಗಾಳಿ ಕೂಡ ಸರಾಗವಾಗಿ ಗಿಡಗಳಲ್ಲಿ ಹರಿ ಹರಿದಾಡಬೇಕು ಅಂತಂದ್ರೂ ಕೂಡ ನಾವು ಗಿಡಗಳನ್ನು ಸರಿಯಾದ ಪ್ರಮಾಣದಲ್ಲಿ ಬೆಳೆಸಿದಾಗ ಮಾತ್ರ ಇದು ಸಾಧ್ಯ ಸೊ ಇವೆಲ್ಲ ಕಾರಣಗಳಿಂದ ನಾವು ಬಳ್ಳಿಗೆ ಒಂದು ಬೇರೆ ಬೇರೆ ಪದ್ಧತಿಯಲ್ಲಿ ಕಾರವನ್ನು ಕೊಡಬೇಕಾಗತ್ತೆ ತಮಗೆಲ್ಲ ಗೊತ್ತಿದ್ದಂಗೆ ಪೆಂಡಾಲ್ ಸಿಸ್ಟಮ್ ಬಾವರ್ ಸಿಸ್ಟಮ್ ಅಥವಾ ಪೆರ್ಗೋಲಾ ಸಿಸ್ಟಮ್ ಅಂತೇಳಿ ಹಳೆಯ ಪದ್ಧತಿ ಈ ಒಂದು ಪದ್ಧತಿಯಲ್ಲಿ ನಮಗೆ ಒಂದು ಪ್ರಾಬ್ಲಮ್ ಏನು ಬರ್ತಂತಂದರೆ ಇದು ಈ ಪದ್ಧತಿಯಲ್ಲಿ ಗಿಡದ ಒಂದು ಏನು ಕೆಪ್ಯಾಸಿಟಿ ಇದೆ ಗಿಡಕ್ಕೆ ಇರ್ತಕ್ಕಂಥ ಕೆಪಾಸಿಟಿ ಈಗ ಒಂದು ಗಿಡ ಒಂದು ಗಿಡ ಇಪ್ಪತ್ತೈದು ಮೂವತ್ತು ಕೆ ಜಿ ಕೊಡೋಂಥ ಸಾಮರ್ಥ್ಯವನ್ನು ಹೊಂದಿತ್ತೆ ಅಂದರೆ ಆ ಫುಲ್ ಕೆಪಾಸಿಟಿನ ಈ ಹಂದರ ಹಾಕೋದ್ರ ಮುಖಾಂತರ ನಾವು ತೆಗೆದುಕೊಳ್ಬೋದು ಅಲ್ಲಿ ಗಿಡ ಬೆಳೀಲಿಕ್ಕೆ ಅವಕಾಶ ಇರುತ್ತೆ ಆದರೆ ಒಂದು ತೊಂದರೆ ಏನಪ್ಪ ಅಂತಂದರೆ ರೋಗ ಬರ್ತಕ್ಕಂಥ ಸಾಮರ್ಥ್ಯ ರೋಗ ಬರ್ತಕ್ಕಂಥ ತೊಂದರೆ ಜಾಸ್ತಿ ಇರುತ್ತೆ ಇಂಥ ಒಂದು ಪದ್ಧತಿಯಲ್ಲಿ ಅದ್ರ ಜೊತೆಗೆ ಕೃಷಿ ಕಾರ್ಮಿಕರ ಅವಶ್ಯಕತೆ ಕೂಡ ಜಾಸ್ತಿ ಇರುತ್ತೆ ಇನಿಷಿಯಲ್ ಖರ್ಚು ಈಗ ದಾಳಿಂಬೆನ ದ್ರಾಕ್ಷಿಣೆ ಬೆಳಿಬೇಕಾದ್ರೆ ಹೆಚ್ಚು ಕಡಿಮೆ ನಾವು ವಾಯು ಪದ್ಧತಿನ ಅನುಸರಿಸಿದಾಗ ವಾಯು ಪದ್ಧತಿಯಲ್ಲಿ ನಮಗೇನಿಲ್ಲ ಅಂದ್ರೂ ಒಂದು ಎಕರೆಗೆ ಸರಿಸುಮಾರು ನಾಲ್ಕು ಲಕ್ಷದಿಂದ ನಾಲ್ಕೂವರೆ ಲಕ್ಷ ರೂಪಾಯಿ ಬೇಕಾಗುತ್ತೆ ಒಟ್ಟಾರೆಯಾಗಿ ಎಲ್ಲ ಸೇರಿಸಿ ಒಂದು ಐದು ಲಕ್ಷದವರೆಗೂ ಖರ್ಚು ಮಾಡಿದಾಗ ನಾವು ಒಂದು ಎಕರೆ ಪ್ರದೇಶದಲ್ಲಿ ಈ ಪದ್ಧತಿಯನ್ನು ಹಾಕಿ ಮತ್ತು ರೇಷನ್ನ ಹಾಕ್ಬೋದು ಈ ವಾಯು ಪದ್ಧತಿಯನ್ನು ಅನುಸರಿಸಿದಾಗ ಕೆಲವೊಂದು ಅನುಕೂಲತೆ ಮತ್ತು ಅನಾನುಕೂಲತೆಗಳು ಭಾಳ ಇರುತ್ತೆ ಸೊ ವಾಯು ಪದ್ಧತಿಯನ್ನು ಅನುಸರಿಸಬೇಕಾದ್ರೆ ಪ್ರತಿ ಒಂದು ಐದು ಗಿಡಕ್ಕೆ ಅದು ಗಿಡದ ಒಂದು ತಳಿಗಳ ಒಂದು ಆಧಾರದ ಮೇಲೆ ಕೂಡ ಕೆಲವೊಂದು ತಳಿಗಳಲ್ಲಿ ನಾಲ್ಕು ಗಿಡಕ್ಕೂ ಒಂದು ಕಲ್ಲು ಹಾಕುವಂಥದ್ದು ಕ ಕೆಲವೊಮ್ಮೆ ಕೆಲವೊಂದು ಹಂತದಲ್ಲಿ ಈಗ ಎಲ್ಲೆಲ್ಲಿ ಥಾಮ್ಸನ್ ಸಿಲ್ ಥಾಮ್ಸನ್ ಸಿಲೆ ಸಂಬಂಧಪಟ್ಟಂಥ ಗಿಡಗಳು ಏನು ರೊಬೋಸ್ಟಾಗಿ ಬೆಳೀತಕ್ಕಂಥ ವಿಗ್ರಸ್ಸಾಗಿ ಬೆಳೀತಕ್ಕಂಥ ಏನು ತಳಿಗಳಲ್ಲಿದೆ ಅಲ್ಲಿ ಸರಿ ಸುಮಾರು ನಾಲ್ಕರಿಂದ ಐದು ಕ ಗಿಡಗಳಿಗೆ ಒಂದು ಕಲ್ಲನ್ನು ಸೇರಿಸುವಂಥದ್ದು ಆ ಕಲ್ಲಿನ ಮೇಲೆ ಮತ್ತೆ ಕಬ್ಬಣದ ವಾಯಿ ಆಕಾರದಲ್ಲಿ ಆ ಕಬ್ಬಣದ ಒಂದು ಆಕಾರವನ್ನು ರಚಿಸಿ ನಂತರ ಗಿಡಗಳಿಗೆ ಗಿಡಗಳನ್ನು ಬಳ್ಳಿಗಳನ್ನು ಆ ಒಂದು ತಂತಿಗಳ ಮೇಲೆ ಹರಡಿಸುವಂಥದ್ದು ಇದು ನಾವೇನಂತೀವಿ ವಾಯಿಗೆ ಆಕಾರದ ಪದ್ಧತಿ ಸರಿಸುಮಾರು ನಮಗೇನಿಲ್ಲಂದರೂ ಒಂದು ಎಂಟುನೂರ ಎಂಬತ್ತೆಂಟು ನಮಗೆ ಒಂದು ಎಕರೆ ಪ್ರದೇಶದಲ್ಲಿ ಎಂಟುನೂರ ಎಂಬತ್ತೆಂಟು ಗಿಡಗಳು ಕುಂದಿರ್ತವೆ ಒಂದು ಎಕರೆ ಪ್ರದೇಶದಲ್ಲಿ ಸೊ ಅದಕ್ಕೆ ಅನುಗುಣವಾಗಿ ನಮಗೆ ಸರಿಸುಮಾರು ನೂರ ಎಂಬತ್ತೈದು ಕಲ್ಲುಗಳು ಬೇಕಾಗುತ್ತೆ ಆ ಕಲ್ಲುಗಳು ತಮಗೆಲ್ಲ ಗೊತ್ತಿ ದ್ರಾಕ್ಷಿ ಕಲ್ಲುಗಳು ಅಂತ ಹೇಳಿ ಸಪ್ರೇಟಾಗಿ ಕೆಲವೊಂದು ಭಾಗದಲ್ಲಿ ಹೊಸಪೇಟೆ ಈ ಥರ ಅಲ್ಲೆಲ್ಲ ಕಲ್ಲುಗಳನ್ನು ಕಡಿಲಾಗುತ್ತೆ ಅಂಥ ಕಲ್ಲುಗಳನ್ನು ಉಪಯೋಗಿಸೋದು ಭಾಳ ಸೂಕ್ತ ಅಂತ ಹೇಳ್ಬೋದು ಆ ಕಲ್ಲುಗಳು ಯಾವಾಗಲೂ ಏಳು ಫೀಟ ಇರಬೇಕು ಯಾಕಂದರೆ ಎರಡು ಫೀಟ್ ಒಳಗಡೆ ಹೋದರೆ ಐ ಐದು ಫೀಟ್ ಮೇಲ್ಗಡೆ ಮೇಲುಗಡೆ ಇರತಕ್ಕಂಥದ್ದು ಅಂದರೆ ಹೈಟ್ ಮೇಲೆ ನಾವು ಕಲ್ಲುಗಳನ್ನು ಈ ಕೆನೋಪಿನ ರೆಗ್ಯುಲೇಟ್ ಮಾಡಿದರೆ ಐದು ಫೀಟ್ಗಳ ಮೇಲುಗಡೆ ಮಾಡಿದಾಗ ಅಲ್ಲಿ ಸರಾಗವಾಗಿ ಗಾಳಿ ಆಡುವಂಥ ಒಂದು ಸಾಧ್ಯತೆ ಜಾಸ್ತಿ ಇರುತ್ತೆ ನಾವು ಕುಬ್ಜವಾಗಿ ಮಾಡಿಕೊಂಡಾಗ ಕೆಲವೊಮ್ಮೆ ಜಾಸ್ತಿ ಗಾಳಿ ಆಡಲಾರದೆ ಬಿಸಿಲು ಆಡಲಾರ್ದೆ ರೋಗ ರುಜಿ ಬರ್ತಕ್ಕಂಥ ಸಹ ತೊಂದರೆ ಭಾಳ ಉಂಟು ಅಂತ ಹೇಳ್ಬೋದು ಈ ರೀತಿಯಾಗಿ ನಾವು ಮೂರು ತಂತಿಗಳ ಒಂದು ಬಾ ಒಂದು ಸೈಡು ಎರಡು ಸೈಡು ವಾಯು ಆಕಾರದಲ್ಲಿ ಮಾಡಿಕೊಂಡಾಗ ಒಂದು ಸೈಡು ಮೂರು ತಂತಿ ಇನ್ನೊಂದು ಸೈಡು ಮೂರು ತಂತಿಗಳನ್ನು ಎಳ್ಕೊಳ್ಬೇಕಾಗುತ್ತೆ ಕೊನೆಯ ಭಾಗದಲ್ಲಿ ಗೈ ರಾಡನ್ನು ಕುಂದರ್ಸಿ ಗೈಗಳನ್ನು ಕುಂದರ್ಸಿ ಕಂಪ್ಲೀಟ್ ಸ್ಟ್ರಕ್ಚರ್ನ ಎಳಿಬೇಕಾಗುತ್ತೆ ಇದಕ್ಕೆ ಬೆ ಇದಕ್ಕಾಗಿಯೇ ಕೆಲವೊಂದು ನುರಿತ ಸ್ಟ್ರಕ್ಚರ್ ಹಾಕುವಂಥ ಕೆಲವೊಬ್ಬ ನುರಿತ ಕೆಲಸ ಕಾರ್ಮಿಕರು ಉಂಟು ಅವರಿಂದ ಇಂಥ ಕೆಲಸಗಳನ್ನು ಮಾಡಿಸ್ಕೊಂಡಾಗ ಮಾತ್ರ ನಾವು ಒಂದು ಸ್ಟ್ರಾಂಗ್ ಸ್ಟ್ರಕ್ಚರ್ನ ನಿರ್ಮಾಣ ಮಾಡ್ಬೋದು ಸ್ಟ್ರಾಂಗ್ ವಾಯ್ ಆಕಾರದ ಸ್ಟ್ರಕ್ಚರ್ಗಳನ್ನ ನಿರ್ಮಾಣ ಮಾಡ್ಬೋದಾಗೋದು ಸೊ ಅದೆಲ್ಲ ಕೆಲವೊಂದು ಪ್ರ್ಯಾಕ್ಟಿಕಲ್ ಅಂಶಗಳು ಅವುಗಳನ್ನು ನಾವು ಇಲ್ಲಿ ಥೆರಾಟಿಕಲಾಗಿ ಡಿಟೇಲಾಗಿ ಹೇಳಲಿಕ್ಕೂ ಕೂಡ ಕೆಲವೊಂದು ತೊಂದರೆ ಇರುತ್ತೆ ಸೊ ಹೀಗಾಗಿ ಕೆಲವೊಮ್ಮೆ ಆ್ಯಂಗಲ್ ಪ್ಲೇಟ್ಸ್ಗಳ ಒಂದು ಅವಶ್ಯಕತೆ ಕೊರುತ್ತೆ ಫಿಫ್ಟಿ ಪ್ಲಸ್ ಫಿಫ್ಟಿ ಪ್ಲಸ್ ಫೈವ್ ಎಮ್ ಎಮ್ ಆ್ಯಂಗಲ್ ಪ್ಲೇಟ್ಸು ಫೋರ್ಟಿ ಪ್ಲಸ್ ಫೋರ್ಟಿ ಪ್ಲಸ್ ಫೈವ್ ಎಮ್ ಎಮ್ ಆ್ಯಂಗಲ್ಸ್ಗಳು ಈ ಥರ ಈ ಕಲ್ಲುಗಳ ಮೇಲೆ ಕೂಡ ವಾಯು ಆಕಾರದಲ್ಲಿ ಆ್ಯಂಗಲ್ಗಳನ್ನು ಜೋಡಿಸ್ಬೇಕಾಗತ್ತೆ ಅವು ಐದು ಐವತ್ತು ಎಮ್ ಎಮ್ ಫಿಫ್ಟಿ ಎಮ್ ಎಮ್ ಆ್ಯಂಗಲ್ ತ ಪ್ಲೇಟ್ಸ್ಗಳನ್ನು ಕೂಡ ನಿರ್ಮಾಣ ಮಾಡಿ ಕಂಪ್ಲೀಟ್ ಸ್ಟ್ರಕ್ಚರ್ಗಳನ್ನು ಮಾಡಿ ಸರಿ ಸುಮಾರು ನಮಗೆ ತಂತಿಗಳು ಬಂದ್ಬಿಟ್ಟು ಒಂದು ಎಂಟು ಜಿ ಐ ವೈರ್ ಎಂಟು ಕೆ ಒಂದು ಎಂಟು ಕೆ ಜಿನ ಹತ್ತು ಕೆ ಜಿ ಜಿ ಐ ವಾರ್ ಬೇಕಾಗ್ಬೋದು ಹನ್ನೆರಡು ಕೆ ಜಿಯಿಂದ ಐನೂರು ಕೆ ಜಿವರೆಗೂ ವರೆಗೂ ಜಿ ಐ ವಾರ್ನ ಒಂದು ಅವಶ್ಯಕತೆ ಉಂಟು ಸೊ ಈ ರೀತಿಯಾಗಿ ಕಂ ಒಟ್ಟಾರೆ ಹೇಳ್ಬೇಕಂದ್ರೆ ಒಂದು ನಾಲ್ಕೂವರಿಂದ ಐದು ಲಕ್ಷದವರೆಗೆ ನಮಗೆ ಒಂದು ವಾಯಾಕಾರದ ಆಕಾರದ ಮಾ ನಿರ್ಮಾಣ ಮಾಡಲಿಕ್ಕೆ ಖರ್ಚು ಬರುತ್ತೆ ಅದ್ರ ಜೊತೆಗೆ ಅದ್ರ ಜೊತೆಗೆ ಕೆಲವೊಮ್ಮೆ ರೈತ ಮಾಡತಕ್ಕಂಥ ಕೆಲವೊಂದು ಕೂಲಿ ಕಾರ್ಮಿಕರ ಖರ್ಚುಗಳು ಕೂಡ ಇದರಲ್ಲಿ ಮಾಡುವಂಥದ್ದು ಈ ಕಾರ್ಯಕ್ರಮದ ಪ್ರಾಯೋಜಕರು ಕ್ಯಾಡ್ಬರೀಸ್ ಕೋಕೋ ಬೆಳೆಸಿ ಅಧಿಕ ಆದಾಯ ಕಳಿಸಿ ಹಾಗೂ ಸ್ಟಿಲ್ ಇಂಡಿಯಾ ಸ್ಟಿಲ್ ಉಪಕರಣಗಳು ತನ್ನಿ ಪರಿವರ್ತನೆ